ಸಾವಿಗೂ ಮಧ್ಯ ನನ್ನ ಒಂದು ಸಣ್ಣ ಪಯಣ ಅನಿರೀಕ್ಷಿತ ದಿ ಅನ್ಎಕ್ಸ್ಪೆಕ್ಟೆಡ್ ಇಷ್ಟು ದಿವಸ ನಾವು ದಯಾನನ್ನ ಮಿಮಿಕ್ರಿ ಮಾಡೋದು ತಮಾಷೆ ಮಾಡೋದು ಎಲ್ಲರೂ ನನ್ನ ನಕ್ಸೋದನ್ನು ನೋಡ್ತಾ ಇದ್ವಿ ಇಲ್ಲಿ ಸದ್ಯಕ್ಕೆ ಎಲ್ಲೂ ಆ ಪಾತ್ರ ಅಂತೂ ಈ ಸ್ಕ್ರೀನಲ್ಲಿ ಎಲ್ಲೂ ಕಾಣಿಸ್ಲೇ ಇಲ್ಲ ಆ ಚಾಯೇನೇ ಕಾಣಿಸ್ಲಿಲ್ಲ ಇಲ್ಲಿ ಅದು ಫಸ್ಟ್ ಹೇಳ್ಬಿಟ್ರು ಅದನ್ನ ಬಿಟ್ಟು ಮಾಡಿದ್ದೀನಿ ಸಾರ್ ಅಂದ್ರೆ ಅದಕ್ಕೆ ಒಂದು ಡೈಲಾಗ್ ಹೇಳ್ಕೊಂಡಿದ್ದಾರೆ ನಾನು ದಡ್ಡ ಅಲ್ಲ ನಾನು ಫೂಲ್ ಅಲ್ಲ ನಾನು ಹುಚ್ಚ ಅಲ್ಲ ಅಂತ ಇದು ನಾವು ಫುಲ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ನೀನು ಏನು ಮಾಡೋದು ಫುಲ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಒಟ್ಟಲ್ಲಿ ಒಟ್ಟಾರೆ ಮಿಮಿಕ್ರಿ ದಯಾನಂದ್ ಬಗ್ಗೆ ಹೇಳಬೇಕು ಅಂದರೆ ದಯಾನಂದ್ ಅಂದರೆ ಪೂರ್ತಿ ಆಗೋದಿಲ್ಲ ಅದು ಮಿಮಿಕ್ರಿ ಸೇರಿಸ್ಕೊಂಡ್ರೆ ಅದು ಗೊತ್ತಾಗೋದು ಮಿಮಿಕ್ರಿ ದಯಾನಂದ್ ಅಂದರೆ ಆ ಇವ್ರು ಅಂತ ಒಂದು ಸೆಕೆಂಡ್ ಪಿಕ್ಚರ್ ಬಂದ್ಬಿಡುತ್ತೆ ಅಂದರೆ ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿರೋ ಹೀರೋಗಳು ಪೊಲಿಟೀಷಿಯನ್ಸು ತುಂಬ ಪಾತ್ರಗಳು ಅವರೊಳಗೆ ಅಡಗಿರೋದು ಅದು ತುಂಬ ಸುಲಭವಾದ ಪಾತ್ರ ಅಂತೂ ಅಲ್ಲ ಮಿಮಿಕ್ರಿ ಮಾಡೋದು ಬೇಕಾದರೆ ಪ್ರತಿಯೊಬ್ಬರು ಅವರಲ್ಲಿ ಒಂದು ಅಬ್ಸರ್ವೇಷನ್ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಕ್ಯಾರೆಕ್ಟರ್ಸ್ನ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಅಂತ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಈ ಅಬ್ಸರ್ವೇಷನ್ ನೇಚರ್ ಎಲ್ಲರನ್ನು ನಗ್ಸೋದೇ ಒಂದು ಕೆಲಸ ಅವ್ರನ್ನ ಖುಷಿಪಡಿಸೋದೇ ಒಂದು ಕೆಲಸ ಇಂಥ ಒಂದು ಕ್ಯಾರೆಕ್ಟರ್ಸಲ್ಲಿ ಯಾವಾಗಲೂ ಒಳಗೆ ತುಂಬ ನೋವಿರುತ್ತೆ ಎಲ್ಲ ತುಂಬ ಎಮೋಷನಲ್ ಆಗಿರ್ತಾರೆ ಅದನ್ನು ಆಚೆ ಬಿಡೋದೇ ಇವರು ಈ ಮಿಮಿಕ್ರಿ ಮೂಲಕದಲ್ಲಿ ನಗು ಮೂಲಕದಲ್ಲಿ ಕೊನೆಗೆ ಈ ಒಳಗಿರೋ ಎಮೋಷನ್ಸು ಒಳಗಿರೋ ಒಂದು ದಾಹಕ್ಕೆ ಒಂದು ಪಿಕ್ಚರು ಈ ಕೊರೋನಾ ಟೈಮಲ್ಲಿ ಒಂದು ಜಾಗ ಮಾಡಿಕೊಟ್ಟಿದೆ ಅದನ್ನೇ ಮಾಡಕ್ಕೆ ಹೊಟ್ಟಿದ್ದಾರೆ ಅವರು ಅನಿರೀಕ್ಷಿತ ಅಂತ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ ಇವ್ರು ಮಾಡ್ತಾರೆ ಡೈರೆಕ್ಷನ್ನು ಇವರೇ ಇಡೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಜೊತೆಲಿ ಒಂದು ಹುಡುಗಿ ಇಟ್ಕೊಂಡಿದ್ದಾರೆ ಸೇಫ್ಟಿಗೆ ಇದ್ದರೆ ಯಾರು ನೋಡ್ತಾರೆ ಅಂತ ಇರಲಿ ಸಿನಿಮಾಗೆ ಅದೆಲ್ಲ ಬೇಕು ಜೊತೆಯಲ್ಲಿ ಜೊತೆಯಲ್ಲಿ ಜೀವನನ್ನು ಅವರು ಡಿ ಒ ಪಿ ಮಾಡಿದ್ದಾರೆ ಕೊಟ್ಟಿರೋ ಒಂದು ಅಷ್ಟೇ ಜಾಗದಲ್ಲಿ ಒಂದು ಥ್ರಿಲ್ಲಿಂಗ್ ಮೂಡ್ಸು ಏನು ಕ್ರಿಯೇಟ್ ಮಾಡ್ಬೋದು ಡೆಫಿನೆಟಾಗಿ ಇವ್ರು ಸಿನಿಮಾ ಮಾಡಬೇಕಾದ್ರೆ ಕೊರೋನಾ ಅಂದ ತಕ್ಷಣ ಒಂದೇ ಮನೇಲಿ ಸೇರಿಕೊಂಡಿರಬೇಕಾದ್ರೆ ಲಿಮಿಟೇಷನ್ಸ್ ಇರುತ್ತೆ ಆ ಲಿಮಿಟೇಷನ್ಸ್ನ ಉಪ್ಯೋಗಿಸ್ಕೊಂಡು ಒಂದು ಸಿನಿಮಾನ ತಯಾರು ಮಾಡೋದಿದೆಯಲ್ಲ ಅದ್ರ ಕಷ್ಟ ನನಗೇನು ಅನ್ನೋದು ಗೊತ್ತು ಅದೇ ಥರ ಕ್ರಿಯೇಟಿವ್ ಡೈರೆಕ್ಟ್ರು ಸಂತೋಷ್ ಕುಮಾರ್ ಜೊತೆಯಲ್ಲಿದ್ದಾರೆ ಒಂದು ಇವರೊಂದು ಹದಿಮೂರು ಜನ ಸೇರಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಒಟ್ಟಾರೆ ಏನು ಹೇಳ್ತೀವಿ ಫೈನಲ್ ಆಗಿ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ ಯಾವುದೇ ಒಂದು ಸಿನಿಮಾ ಯಾರೇ ಏನೇ ಪ್ರಯತ್ನ ಮಾಡಿದ್ರು ಕೂಡ ಹೊಸ್ದಾಗಿ ಪ್ರಯತ್ನ ಮಾಡಿದಾಗ ಅಲ್ಲಿ ನಾನು ವಿಶೇಷ ಇದ್ದೇ ಇರುತ್ತೆ ದಯಾನಂದ್ಗೂ ಆ ವಿಶೇಷ ಈಗಲೂ ಇದೆ ಒಳ್ಳೇದಾಗಲಿ ಈ ಸಿನಿಮಾಗೆ ಒಳ್ಳೇದಾಗಲಿ ಈ ಟೀಮ್ಗೆ ಒಳ್ಳೇದಾಗಲಿ ಈ ಥರ ಪ್ರಯತ್ನಗಳು ಬರಲಿ ಈ ಥರ ಪ್ರಯತ್ನಗಳು ಬಂದಾಗಲೇ ಎಲ್ಲ ಒಂದು ಹೊಸ ಥರ ಉಟ್ಕೊಳ್ಳೋದು ಹೊಸ್ತಾನ ಉಟ್ಕೊಳ್ಳೋದು ಆಲ್ ದಿ ಬೆಸ್ಟ್ ದಯಾನಂದ್ ಅನಿರೀಕ್ಷಿತ ಅನಿರೀಕ್ಷಿತವಾಗಿ ಇರಲಿ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಭಾಳ ಒಂದು ಅನಿರೀಕ್ಷಿತವಾದಂಥ ಒಂದು ವಿಚಾರನ ಎಲ್ಲರಿಗೂ ಗೊತ್ತಿರೋ ಅಂಥ ವಿಮಿಕ್ರಿ ದಯಾನಂದ್ ಕೇಳದೆ ಬೇಡ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡೋದು ಬೇಕಾಗಿಲ್ಲ ಅದ್ಭುತವಾದ ಕಲಾವಿದರು ನನಗೆ ಭಾಳ ವರ್ಷದ ಆತ್ಮೀಯ ಸ್ನೇಹಿತರು ಒಂದು ಅನಿರೀಕ್ಷಿತವಾಗಿ ಒಂದು ಒಂದು ವೀಡಿಯೋನ ತೋರಿಸಿದ್ರು ನನಗೆ ನನಗೆ ಆಶ್ಚರ್ಯ ಆಯಿತು ಒಬ್ಬರೇ ಒಬ್ಬ ಆರ್ಟಿಸ್ಟು ಇಡೀ ಸಿನಿಮಾದಲ್ಲಿ ಅದು ಅವರು ಒಂದು ಇನ್ನೊಂದು ಹೀರೋಯಿನ್ ಕ್ಯಾರೆಕ್ಟರ್ ಬೀಳುತ್ತೆ ಇಬ್ಬರನ್ನ ಇಟ್ಕೊಂಡು ಒಂದು ಅದ್ಭುತವಾದಂಥ ಒಂದು ಥ್ರಿಲ್ಲರ್ ಒಂದು ಸಿನಿಮಾ ಮಾಡಿದ್ದಾರೆ ಅದು ಅನಿರೀಕ್ಷಿತ ಅಂತ ಸಂತೋಷ್ ಅವರು ಇದರ ಜೊತೆಯಲ್ಲಿದ್ದಾರೆ ಟೀಮಲ್ಲಿ ಜೀವನ್ ಅಂತ ಕ್ಯಾಮರಾಮನ್ನು ಆಮೇಲೆ ನಮ್ಮ ಗುರು ಕಿರಣ್ ಮ್ಯೂಸಿಕ್ ಡೈರೆಕ್ಟ್ರು ರಾಜಶೇಖರ್ ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ ಓ ಎಲ್ಲ ಅಂದರೆ ಡೈರೆಕ್ಷನ್ನು ಆ್ಯಕ್ಟಿಂಗು ಎಲ್ಲವನ್ನೂ ತನ್ನ ಹೆಗಲು ಮೇಲೆ ಹಾಕ್ಕೊಂಡು ಚಿತ್ರನ ಮುಗಿಸಿದ್ದಾರೆ ಅದು ಸೆನ್ಸಾರು ಆಗಿದೆ ಇನ್ನೇ ಸದ್ಯಲಿ ರಿಲೀಸ್ ಆಗೋ ಆಗೋ ಹಂತದಲ್ಲಿದೆ ಒಳ್ಳೆಯದಾಗಲಿ ಅವರೇ ಭಾಳ ಅದ್ಭುತವಾದಂಥ ಒಂದು ಎಕ್ಸ್ಪರಿಮೆಂಟ್ ನಿಜವಾಗ್ಲೂ ಒಬ್ಬ ಕಲಾವಿದ ಇಷ್ಟೋ ಒಂದು ಅವರು ಜನನ ಕೂರಿಸ್ಬೇಕು ಅಂದರೆ ದ ಮೋಸ್ಟ್ ಚಾಲೆಂಜಿಂಗ್ ಜಾಬ್ ಅದು ಬಟ್ ಮೇಕಿಂಗ್ ನನಗೆ ಇವಾಗ ಟ್ರೈಲರ್ ತೋರಿಸಿದ್ರು ಮೇಕಿಂಗ್ ಎಲ್ಲ ಭಾಳ ಥ್ರಿಲ್ಲಿಂಗಾಗಿದೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಫೋಟೋಗ್ರಫಿ ಎಲ್ಲ ಈ ವಿಶ್ವ ಆಲ್ ದ ಬೆಸ್ಟ್ ಅನಿರೀಕ್ಷಿತ ಜನಕ್ಕೂ ಒಂದು ಅನಿರೀಕ್ಷಿತವಾಗಿ ಕನ್ನಡ ಇಂಡಸ್ಟ್ರಿ ಒಂದು ಅನಿರೀಕ್ಷಿತ ದೊಡ್ಡ ಹಿಟ್ಟಾಗಲಿ ಇದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸೃಜನ್ ಲೋಕೇಶ್ ಅನಿರೀಕ್ಷಿತ ಅನ್ನೋ ಸಿನಿಮಾದ ಒಂದು ಟ್ರೈಲರನ್ನು ನೋಡಿದೆ ಇದು ನನಗೆ ತುಂಬ ಅನಿರೀಕ್ಷಿತ ಯಾಕಂದರೆ ದಯಣ್ಣನ ಇನ್ನೊಂದು ಮುಖ ನೋಡೋದಕ್ಕೆ ಸಿಕ್ಕಿದೆ ಭಾಳ ಆಯಿತು ಯಾಕಂದರೆ ಚೈಲ್ಡ್ಹುಡಲ್ಲಿ ನನಗೆ ದಯಣ್ಣ ಒಬ್ಬ ಹೀರೋ ಈಗಲೂ ಕೂಡ ಹೀರೋನೇ ಯಾಕೆ ಹೇಳ್ತೀನಿ ಅಂದರೆ ಸಾವಿರಾರು ಲಕ್ಷಾಂತರ ಜನನ ನಗಿಸೋವಂಥ ಒಂದು ಗಾಡ್ಸ್ ಗಿಫ್ಟು ದಯಣ್ಣನ ಕೊಟ್ಟಿದ್ದು ನಾನು ಕಾಮಿಡಿ ಮಾಡೋದಕ್ಕೆ ದಯಣ್ಣ ಕೂಡ ಭಾಳ ದೊಡ್ಡ ಇನ್ಸ್ಪಿರೇಷನು ಯಾಕಂದರೆ ಅವರು ಸ್ಟೇಜ್ ಮೇಲೆ ಹೋದರೆ ಆ ಎನರ್ಜಿನೇ ಬೇರೆ ಅವರು ಹಲವಾರು ಆರ್ಟಿಸ್ಟ್ಗಳ ಒಂದು ಅನುಕರಣೆ ಮಾಡೋದು ಆಮೇಲೆ ಅವರು ರಿಯಲ್ ಲೈಫ್ ಕ್ಯಾರೆಕ್ಟರಲ್ಲಿ ಹೆಂಗಿರ್ತಾರೆ ಅದನ್ನು ಜನರಿಗೆ ತೋರಿಸಿದ್ದು ಇದೆಲ್ಲ ಪ್ರತಿಯೊಂದನ್ನು ಐ ಟು ಬಿ ಮೆಸ್ಮರೈಸ್ಡ್ ಏ ಹೆಂಗೆ ಈ ಮನುಷ್ಯನಿಗೆ ಇಷ್ಟೊಂದು ವಾಯ್ಸ್ ಮಾಡ್ಯುಲೇಷನ್ ಬರ್ಬೋದು ಅಂತ ಅಗಾಧವಾದಂಥ ವಿಲ್ಲನ್ ಕ್ಯಾರೆಕ್ಟರ್ಸ್ ಇರ್ಬೋದು ಕಾಮಿಡಿ ಕ್ಯಾರೆಕ್ಟರ್ಸ್ ಇರ್ಬೋದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಇರ್ಬೋದು ಎಲ್ಲ ರೀತಿಯಾದಂಥ ಕ್ಯಾರೆಕ್ಟರ್ಗಳನ್ನು ಮಾಡಿರೋದು ನನ್ನ ಪ್ರೀತಿಯ ದೈಯಣ್ಣ ನನ್ನ ಒಂದು ಈ ಒಂದು ಪ್ರೊಫೆಷ್ನಲ್ ಲೈಫಿನ ಹಾದಿಯಲ್ಲಿ ನನಗೆ ಬಹಳ ದೊಡ್ಡ ಸಪೋರ್ಟ್ ಅಂದರೆ ನಮ್ಮ ದಯಣ್ಣ ಯಾಕಂದರೆ ಮೊದಲಿಂದನೂ ನನ್ನ ಬೆನ್ನು ತಟ್ಟಿ ಇಲ್ಲ ನೀವು ಖಂಡಿತವಾಗ್ಲೂ ಇದರಲ್ಲಿ ಅಚೀವ್ ಮಾಡ್ತೀರಾ ನೀವು ಖಂಡಿತವಾಗ್ಲೂ ಭಾಳ ದೊಡ್ಡ ಹೆಸರು ಮಾಡ್ತೀರಾ ನನ್ನ ಕನಸನ್ನು ನನಸು ಮಾಡಿದರೆ ನಾನು ಈ ಥರ ಒಂದು ವೇದಿಕೆಯಲ್ಲಿ ಒಂದು ಶೋ ನಡೆಸಬೇಕು ಅನ್ನೋದು ನನ್ನ ಕನಸಾಗಿತ್ತು ಅಂತ ಹೇಳಿ ನನಗೆ ಒಂದು ಒಂದೊಂದು ಆನೆ ಬಲ ಅಂತಲೇ ಹೇಳುವುದು ನನ್ನ ದಯಣ್ಣ ಇವತ್ತು ಅನಿರೀಕ್ಷಿತ ಸಿನಿಮಾದ ಡೈರೆಕ್ಟರ್ ಕೂಡ ಆಗಿದ್ದಾರೆ ಅವರೇ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಹಲವಾರು ಶೇಡ್ಸಲ್ಲಿ ಆ ಒಂದು ಟ್ರೈಲರಲ್ಲಿ ಅವರ ಒಂದು ಏನಂದರೆ ಅಭಿನಯ ನೋಡೋದಕ್ಕೆ ಸಿಕ್ಕಿದೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ದಯಣ್ಣ ವೆರಿ ಪ್ರೌಡ್ ಆಫ್ ಯು ಆ್ಯಂಡ್ ನನ್ನ ತಂದೆ ಸಮಾನರಾದಂತಹ ದಯಣ್ಣ ಈ ಒಂದು ಜರ್ನಿಯಲ್ಲಿ ತುಂಬ ಯಶಸ್ಸನ್ನು ಕಾಣಲಿ ಆಮೇಲೆ ದಯಣ್ಣ ಏನೇ ಮಾಡಲಿ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಹಾರೈಕೆ ಆ್ಯಂಡ್ ಇಡೀ ತಂಡಕ್ಕೆ ಶುಭವಾಗಲಿ ಒಳ್ಳೆಯದಾಗಲಿ ಸಣ್ಣ ಒಂದು ಕ್ರೂ ಹದಿಮೂರು ಜನದ ಕ್ರೂ ಇಟ್ಕೊಂಡು ಕೇವಲ ಎರಡು ಆರ್ಟಿಸ್ಟ್ ಇಟ್ಕೊಂಡು ಮಾಡಿರುವಂಥ ಒಂದು ಸಾಹಸ ಸಿನಿಮಾಟೋಗ್ರಫಿ ಇರ್ಬೋದು ಇಡೀ ತಂಡದ ಒಂದು ಶ್ರಮ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನನ್ನ ತುಂಬ ಹೃದಯದ ಹಾರೈಕೆ ಇಡೀ ತಂಡದವ್ರಿಗೆ ಅನಿರೀಕ್ಷಿತ ಚಿತ್ರ ಅನಿರೀಕ್ಷಿತವಾದಂಥ ಒಂದು ಯಶಸ್ಸು ಕಾಣಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಈ ಸಿನಿಮಾ ನೋಡಿ ಆ್ಯಂಡ್ ನನ್ನ ಪ್ರೀತಿಯ ದಯಣ್ಣನಿಗೆ ಅವರ ಟೀಮ್ಗೆ ನಿಮ್ಮ ಬೆಂಬಲ ಪ್ರೋತ್ಸಾಹ ಸದಾ ಇರಲಿ ಥ್ಯಾಂಕ್ ಯು ಸೊ ಮಚ್ ಅನಿರೀಕ್ಷಿತ ಈ ಹೆಸರೇ ಅನಿರೀಕ್ಷಿತ ಬಹುಶಃ ಈ ಸಿನಿಮಾದ ಶೀರ್ಷಿಕೆಯಂತೆ ಇಡೀ ಚಿತ್ರತಂಡ ಅನಿರೀಕ್ಷಿತವಾದ ದಿನಗಳನ್ನು ಕಳೆದಿದ್ದಾರೆ ಈ ಲಾಕ್ಡೌನ್ ಟೈಮಲ್ಲಿ ಒಂದೇ ಒಂದು ಕ್ಯಾರೆಕ್ಟ್ರನ್ನ ಇಟ್ಕೊಂಡು ಇಡೀ ಸಿನಿಮಾ ಅದರಲ್ಲೂ ನಮ್ಮ ದಯಣ್ಣ ಅಂದರೆ ದಯಾನಂದ್ ಅವರನ್ನು ಮಿಮಿಕ್ರಿ ದಯಾನಂದ್ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತಿರುತ್ತೆ ಆದರೆ ದಯಣ್ಣನ ನಾವು ನಾನು ಭವಿಷ್ಯ ಆನಂದ್ ಚಿತ್ರದಿಂದ ನೋಡ್ಕೊಂಡು ಬಂದಿದ್ದೀನಿ ಅವರ ಬೆಳವಣಿಗೆ ನೋಡ್ಕೊಂಡು ಬಂದಿದ್ದೀನಿ ಮತ್ತು ಅವ್ರಿಗೆ ಮಿಮಿಕ್ರಿನಂತೂ ತುಂಬ ತುಂಬ ಸಂತೋಷಪಟ್ಟು ನೋಡಿದ್ದೀನಿ ಇವತ್ತು ಅವರು ಡೈರೆಕ್ಷನ್ ಮಾಡಿ ಎಸ್ ಕೆ ಪ್ರೊಡಕ್ಷನ್ ಎಸ್ ಕೆ ಟ್ಯಾಕೀಸ್ ಅಡಿಯಲ್ಲಿ ಈ ಅನಿರೀಕ್ಷಿತ ಸಿನಿಮಾವನ್ನು ಅವರೇ ಅಭಿನಯ ಮಾಡಿದ್ದಾರೆ ಬಹಳ ಸಂತೋಷ ಅನಿಸುತ್ತೆ ಯಾಕಂತಂದರೆ ದಯಣ್ಣಂಗೆ ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ಇದೆ ಚಿತ್ರರಂಗದಲ್ಲಿ ಕಿರುತೆರೆಯಲ್ಲಿ ಮತ್ತು ಹಲವಾರು ನಾಟಕಗಳಲ್ಲಿ ರಂಗಭೂಮಿಯಲ್ಲಿ ಹಾಗೇ ಮತ್ತು ಮೆಮಿಕ್ರಿಯಲ್ಲಿ ನಾವು ಕೇಳೋದೇ ಬೇಡ ಅಂಥದ್ರಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನ ಮಾಡಿ ತಾವೇ ಅಭಿನಯ ಮಾಡಿರೋ ಒಂದು ಸಿನಿಮಾ ಎಸ್ ಕೆ ಟಾಕೀಸ್ ಮೂಲಕ ಇರೋದು ನಮಗೆಲ್ರಿಗೂ ಇದು ಅನಿರೀಕ್ಷಿತ ಅಲ್ಲ ಇದು ನಿರೀಕ್ಷಿತ ಆದರೆ ಸಿನಿಮಾ ಹೆಸರು ಅನಿರೀಕ್ಷಿತ ಒಳ್ಳೆಯದಾಗಲಿ ಸಿನಿಮಾಕ್ಕೆ ದಯಣ್ಣ ಫಸ್ಟ್ ಡೈರೆಕ್ಟ್ರಾಗಿ ಬಹಳ ಯಶಸ್ವಿಯನ್ನು ಕಾಣಲಿ ದಯಣ್ಣ ಕಲಾವಿದರಾಗಿ ಈಗಾಗಲೇ ಗುರುತಿಸ್ಕೊಂಡಿದ್ದಾರೆ ನಿರ್ದೇಶಕರಾಗಿ ಗೆಲ್ಲಲಿ ಅಂತ ಕೇಳ್ಕೊಳ್ತೀನಿ ಎಸ್ ಕೆ ಟಾಕೀಸ್ರ ಅವ್ರಿಗೆ ಕೂಡ ಅವ್ರಿಗೂ ಕೂಡ ಈ ಚಿತ್ರ ಒಳ್ಳೆಯ ಹೆಸರು ತಂದುಕೊಡ್ಲಿ ಅಂತ ಹಾರೈಸ್ತೀನಿ ನಮಸ್ಕಾರ